ಹಲೋ, ನಾನು ಭಾರತಿ. ಲರ್ನ್ ಲೈಕ್ ಎ ಚೈಲ್ಡ್ .comನಿಂದ ಯಾವುದೇ ಒಂದು ಲೆಕ್ಕವನ್ನು ಬಿಡಿಸಬೇಕು ಅಂತ ಅಂದರೆ ಅದರ ಹಿಂದೆ ಒಂದು ಕ್ರಮಬದ್ಧವಾದ ವಿಧಾನ ಇರುತ್ತೆ. ಹಾಗೆಯೇ ಈ ಕೋಡಿಂಗ್ ಡಿಕೋಡಿಂಗಲ್ಲೂ ಅದಕ್ಕೆ ಒಂದು ಹಿಂದೆ ಲೆಕ್ಕ ಮಾಡುವಂಥ ಸರಳ ವಿಧಾನ ಇದೆ. ಬಟ್ ಕೋಡಿಂಗ್ ಡಿಕೋಡಿಂಗ್ನ ಲೆಕ್ಕಗಳನ್ನು ನೋಡಿದ್ರೆ ಅಪ್ಪ ಹೇಗೆ ಬಿಡಿಸೋದು ಇದು ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂದರೆ ಪ್ರತಿಯೊಂದು ಕೋಡಿಂಗ್ ಡಿಕೋಡಿಂಗ್. ಹಾಗಾದರೆ ಕೋಡಿಂಗ್ ಡಿಕೋಡಿಂಗ್ ಅಂದರೆ ಏನು? ಈ ಕೋಡಿಂಗ್ ಡಿಕೋಡಿಂಗನ್ನು ಚುಟುಕಿ ಹೊಡೆಯಷ್ಟೊತ್ತಿಗೆ ಸುಲಭವಾಗಿ ಹೇಗೆ ಬಿಡಿಸಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ, ಅಂದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನ ಅವಿಭಾಜ್ಯ ಅಂಗ ಇದು. ಇದು ಇಲ್ದಿರೋ ಕ್ವಶನ್ ಪೇಪರ್ ಇರೋದೇ ಇಲ್ಲ. ಹಾಗಾದರೆ ಎರಡು ಮೂರು ಪ್ರಶ್ನೆಗಳು ಬಂದೇ ಬರ್ತವೆ. ಈ ಎರಡು ಮೂರು ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಅದು ಕೂಡ ಸ್ಪೆಷಲ್ ಟ್ರಿಕ್ಗಳೊಂದಿಗೆ. ಡಿಕೋಡಿಂಗ್ನ ಅರ್ಥವನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಯಾಕೆ ಅಂದರೆ ಯಾವತ್ತೂ ನೇರವಾಗಿ ಲೆಕ್ಕವನ್ನು ಮಾಡೋಕ್ಕೆ ಹೋದ್ವಿ ಅಂದರೆ ನಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಒಂಥರ ಭಯ ಆಗುತ್ತೆ, ಈ ಲೆಕ್ಕನ ಹೇಗೆ ಮಾಡೋದಪ್ಪ ಅಂತ. ಸೊ ಅದ್ರ ಬೇಸಿಕ್ ತಿಳ್ಕೊಂಡ್ವಿ ಅಂದರೆ ನಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಕೋಡಿಂಗ್ ಡಿಕೋಡಿಂಗ್ ಅಂದರೆ ಏನು, ಯಾಕೆ ಕೋಡಿಂಗ್ ಡಿಕೋಡಿಂಗ್ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನೀವೇ ಯೋಚನೆ ಮಾಡಿ. ನಾನು ಒಂದು ನಂಬರನ್ನು ಬರಿತೀನಿ, 1, 2, 3, 4. ಇದನ್ನು ಓದಿದ್ರೆ ನಿಮಗೊಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಏನು ಅಂದರೆ, ಏನೋ ಬೋರ್ಡ್ ಮೇಲೆ ನ್ಯಾಚುರಲ್ ನಂಬರನ್ನು ಬರೆದಿದ್ದಾರೆ, ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿದ್ದಾರೆ ಅಂತ. ಓಕೆ, ಈಗ ಇದನ್ನೇ ನಾನು ವಿಶೇಷವಾಗಿ ಬರಿತೀನಿ, 4321 ಅಂತ. 4321 ಅನ್ನೋ ನಂಬರು ಸ್ವಾಭಾವಿಕ ಸಂಖ್ಯೆ ಅಂತೂ ಅಲ್ಲ, ಯಾಕೆಂದರೆ 1 ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭವಾಗ್ತವೆ. ಬಟ್ 4321 ಬರೆದಿದ್ದೀನಿ ಅಂದರೆ ಇದನ್ನೇ ನೀವು ಕೋಡಿಂಗ್ ಅಂತ ಹೇಳ್ಬೋದು. ನೋಡಿ, ಇದನ್ನು ರಿವರ್ಸ್ ಆರ್ಡರಲ್ಲಿ ಬರೆದಿದ್ದೀನಿ. ಈ ಕೋಡಿಂಗನ್ನು ರಿವರ್ಸ್ ಆರ್ಡರಲ್ಲಿ ಬರೆದಾಗ 4321 ಆಯಿತು. ಈ ಕೋಡಿಂಗನ್ನು ರಿವರ್ಸ್ ಆರ್ಡರಲ್ಲಿ ಬರೆದು 4321 ಅನ್ನು ಜ್ಞಾಪಕ ಇಟ್ಕೊಂಡು ಇನ್ನೊಂದು ಕಡೆ ಅಪ್ಲೈ ಮಾಡಬೇಕಾದಾಗ ಇದನ್ನು ಹೇಗೆ ಮಾಡಿದ್ದೀನಿ ಅನ್ನೋದು ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ಎದುರುಗಡೆ ಇರುವಂಥ ವ್ಯಕ್ತಿಗೆ, ಓಕೆ ಇದು ತುಂಬ ಸುಲಭ ಇದೆ, 1, 2, 3, 4, 4, 3, 2, 1 ಇದೆ, ನಿಮಗೆ ಗೊತ್ತಾಯಿತು, ಉಲ್ಟಾ ಬರೆದಿದ್ದಾರೆ ಅಂತ. ಇದನ್ನೇ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿ, ಈಗ ಉದಾಹರಣೆಗೆ 2, 1, 4, 3 ನೋಡಿ. ಇವಾಗ 2, 1, 4, 3 ನೋಡಿದವ್ರಿಗೆ ಏನಿದೆ ಲಾಜಿಕ್ಕು, ಇದು ಏನಿರಬಹುದು ಅಂತ ಅನ್ನಿಸ್ತದೆ. ಬಟ್ ಯಾರು ಅದನ್ನು ಕೋಡನ್ನು ಮಾಡಿದ್ರು ಅವರಿಗೆ ಗೊತ್ತಿರ್ತದೆ, ಇದರಲ್ಲಿ ಎರಡು ಭಾಗ ಮಾಡಿಕೊಂಡು ಎರಡು ಭಾಗಗಳನ್ನು ತಿರುಗಿಸಿಟ್ಟಿದ್ದಾರೆ ಅಂತ. ನೋಡಿ, 1, 2, 2, 1 ಅಂತ ಮಾಡಿದೆ, 3, 4, 4, 3 ಅಂತ ಮಾಡಿದೆ. ಸೊ ಈ ರೀತಿ ಮಾಡೋದನ್ನು ನಾವು ಕೋಡಿಂಗ್ ಅಂತ ಕರಿತೀವಿ. ಈ ಕೋಡಿಂಗನ್ನು, ಓ ಇದು 1, 2, 3, 4 ಎರಡು ಭಾಗ ಮಾಡಿ ಈ ಎರಡು ಭಾಗಗಳನ್ನು ತಿರುಗಿಸಿದ್ದಾರೆ ಅಂತ ಯಾರು ಇದನ್ನು ಕಂಡುಹಿಡಿದು ಇದರ ಮೂಲ ರೂಪವನ್ನು ಬರೀತಾರೋ ಅದಕ್ಕೆ ನಾವು ಡಿಕೋಡಿಂಗ್ ಅಂತ ಕರಿತೀವಿ. ಕೋಡಿಂಗ್ ಪ್ರಶ್ನೆಯಾದರೆ ಡಿಕೋಡಿಂಗ್ ಉತ್ತರ ಆಗುತ್ತೆ. ಇದನ್ನು ಅಂಕಿಗಳ ಜೊತೆಯಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದೆ, ವೆರಿ ಸಿಂಪಲ್ ಆಗಿ. ಇದೇ ರೀತಿ ಕೋಡಿಂಗನ್ನು ಇನ್ನು ಎಲ್ಲೆಲ್ಲಿ ಮಾಡಬಹುದು? ಆಬ್ವಿಯಸ್ಲಿ ಎಲ್ಲೆಲ್ಲಿ ಅಕ್ಷರಗಳಿದಾವೋ ಮಾಡಬಹುದು. ಅಕ್ಷರ ಅಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇರೋದ್ರಿಂದ, ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಗಳನ್ನು ನಿಮಗೆ ಕೊಡೋದ್ರಿಂದ ಅಫ್ಕೋರ್ಸ್ ಇಂಗ್ಲೀಷ್ ಅಲ್ಫಾಬೆಟ್ಗಳಲ್ಲೇ ನಿಮಗೆ ಬದಲಾವಣೆಗಳನ್ನು ಮಾಡಿ ಕೇಳಿರ್ತಾರೆ. ಸೊ ಅಂಕಿಗಳಲ್ಲಿ ಕೋಡಿಂಗ್ ಮಾಡಬಹುದು, ಅಕ್ಷರಗಳಲ್ಲಿ ಕೋಡಿಂಗ್ ಮಾಡಬಹುದು, ಜೊತೆಗೆ ಸಿಂಬಲ್ಗಳಲ್ಲಿ ಕೋಡಿಂಗ್ ಮಾಡಬಹುದು. ಸಿಂಬಲ್ ಅಂದರೆ ಪರ್ಸೆಂಟೇಜ್ ಚಿಹ್ನೆ ಆಗಿರಬಹುದು, ಸ್ಟಾರ್ ಚಿಹ್ನೆ ಆಗಿರಬಹುದು, ಆಟ್ ದ ರೇಟ್ ಆಫ್ ಚಿಹ್ನೆ ಆಗಿರಬಹುದು, ಇವೆಲ್ಲ ಸಿಂಬಲ್ಗಳಲ್ವಾ. ಒಂದು ವಸ್ತುವನ್ನು ಒಂದು ಸಂಕೇತದಿಂದ ತೋರಿಸೋದಕ್ಕೆ ನಾವು ಸಿಂಬಲ್ ಅಂತೀವಿ. ಈ ಸಿಂಬಲ್ಗಳಲ್ಲಿ, ಸೈನ್ಗಳಲ್ಲೂ ಕೂಡ ನಿಮಗೆ ಕೋಡಿಂಗ್ ಡಿಕೋಡಿಂಗ್ ಮಾಡಬಹುದು. ಜೊತೆಗೆ ಈ ನಂಬರ್ಗಳನ್ನು
ಆಡ್ ಮಾಡೋದ್ರಿಂದ ಕೋಡಿಂಗ್ ಮಾಡಬಹುದು, ಸಬ್ಸ್ಟ್ರಾಕ್ಟ್ ಮಾಡೋದ್ರಿಂದ ಕೋಡಿಂಗ್ ಮಾಡಬಹುದು, ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಕೋಡಿಂಗ್ ಮಾಡಬಹುದು. ಜೊತೆಗೆ ಒಂದು ಮೆಟ್ರಿಕ್ಸ್ ಫಾರ್ಮ್, ಮೆಟ್ರಿಕ್ಸ್ ಫಾರ್ಮ್ ಅಂದ್ರೆ 3x3, 4x4, 2x3 ಹೀಗೆ ಗ್ರೂಪ್ಗಳಲ್ಲಿ ಕೂಡ ನಾವು ಕೋಡಿಂಗ್ ಮಾಡಬಹುದು. ಇಷ್ಟು ಕೋಡಿಂಗ್ಗಳು ನಿಮಗೆ ಗೊತ್ತಿತ್ತು ಅಂದ್ರೆ ನೀವು ಪ್ರಶ್ನೆಯನ್ನ ನೋಡಿದಾಗ ನಿಮ್ಮ ಮೈಂಡ್ ಪ್ರೋಸೆಸ್ ಮಾಡಬೇಕು, ಓಕೆ ಇದು ಆ ಕೋಡಿಂಗ್ ಇದೆ ಅಂದ್ರೆ ಸಬ್ಸ್ಟಿಟ್ಯೂಷನ್ ಕೋಡಿಂಗ್ ಇದೆ, ಇದು ಸಬ್ಸ್ಟ್ರಾಕ್ಷನ್ ಕೋಡಿಂಗ್ ಇದೆ, ಇದು ಮಲ್ಟಿಪ್ಲಿಕೇಶನ್ ಕೋಡಿಂಗ್ ಇದೆ ಅಂತ ಗೊತ್ತಾದ್ರೆ ನೀವು ಆ ಪ್ರೋಸೆಸ್ ಅನ್ನ ಅಪ್ಲೈ ಮಾಡಿ ಉತ್ತರವನ್ನ ಪಡೆದುಕೋಬಹುದು. ಇಲ್ಲ ಅಂದ್ರೆ ನಂಬರ್ ಅನ್ನ, ಕೋಡಿಂಗ್ ನಂಬರ್ ಅನ್ನ ನೋಡಿದ್ರಿ ಅಂದ್ರೆ ನಿಮ್ಗೆ ಇದು ಬೇಸಿಕ್ ಯಾವುದು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಓಹೋ ಬರೀ ನಂಬರ್ ಇದೆ, ಒಂದೋ ಎರಡೋ ಮೂರೋ ನಾಲ್ಕು ಗೊತ್ತಿತ್ತು ನಮ್ಗೆ, ಈ ಎರಡೋ ಒಂದೋ ನಾಲ್ಕೋ ಮೂರೋ ಏನು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಕಾನ್ಸೆಪ್ಟ್ ಅನ್ನ ಪಕ್ಕಾ ಮಾಡ್ಕೊಳ್ಳಿ, ಲೆಕ್ಕದ ಹಿಂದೆ ಬೆನ್ನು ಹತ್ತಬೇಡಿ, ಕಾನ್ಸೆಪ್ಟ್ ಹಿಂದೆ ಬೆನ್ನು ಹತ್ತಿ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂದ್ರೆ ಲೆಕ್ಕಗಳನ್ನ ಮಾಡೋಕೆ ಎಷ್ಟೊತ್ತು ಬೇಡ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಕಾನ್ಸೆಪ್ಟ್. ಸೊ ನಾನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ಕಾನ್ಸೆಪ್ಟ್ ಅನ್ನೇ ತಗೊಳ್ತಾ ಇದ್ದೀನಿ 1x1. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಕಲ್ತ ಮೇಲೆ ನಿಮ್ಗೆ ಯಾವ ಲೆಕ್ಕ ಕೊಟ್ರು ಮಾಡೋದು. ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ನಲ್ಲಿ ನಾನು ಮೊದಲು ಅತ್ಯಂತ ಸುಲಭವಾಗಿರುವಂತಹ ಕೋಡಿಂಗ್ ಡಿಕೋಡಿಂಗ್ ಪ್ಯಾಟರ್ನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದು ಮ್ಯಾಟ್ರಿಕ್ಸ್ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಓಕೆ, ಮ್ಯಾಟ್ರಿಕ್ಸ್ ಅಂತ ಪದ ಕೇಳಿದ ತಕ್ಷಣ ಕಾಂಪ್ಲಿಕೇಟೆಡ್ ಅನ್ಕೋಬೇಡಿ, ಯಾಕೆ ಅಂದ್ರೆ ಮೆಟ್ರಿಕ್ಸ್ ಅನ್ನುವಂತಹ ಪದದ ಅರ್ಥವನ್ನ ತಿಳ್ಕೊಂಡ್ಬಿಟ್ರೆ ಇನ್ನು ಅದರಲ್ಲಿ ಏನೂ ಇಲ್ಲ. ಮೆಟ್ರಿಕ್ಸ್ ಅಂದ್ರೆ ಅಂಕಿಗಳನ್ನ ಅಥವಾ ಅಕ್ಷರಗಳನ್ನ ಕಂಬ ಸಾಲುಗಳಲ್ಲಿ ಮತ್ತೆ ಅಡ್ಡ ಸಾಲುಗಳಲ್ಲಿ ಜೋಡಿಸೋದು ಅಂತ ಅರ್ಥ. ಹಾಗಾದ್ರೆ ಕಂಬ ಸಾಲು ಅಂದ್ರೆ ಏನು, ಅಡ್ಡ ಸಾಲು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಈಗ ನಿಮ್ಮ ನೋಟ್ಬುಕ್ ಇರುತ್ತೆ, ಈ ನೋಟ್ಬುಕ್ ಅಲ್ಲಿ ಇದು ನಿಮ್ಗೆ ಹೀಗೆ ನೋಟ್ಬುಕ್ ಇರುತ್ತೆ. ನೋಟ್ಬುಕ್ ಅಲ್ಲಿ ನೀವು ಬರೆಯುವಂತ ಸಾಲುಗಳನ್ನ ನಾವು ಅಡ್ಡ ಸಾಲುಗಳು ಅಂತ ಕರಿತೀವಿ. ನೋಡಿ ಅಡ್ಡ ಸಾಲುಗಳು ಇವೆಲ್ಲ. ಇನ್ನು ಒಂದು ಉದ್ದ ಲೈನ್ ಇರುತ್ತೆ, ಅದನ್ನ ಮಾರ್ಜಿನ್ ಅಂತ ಹೇಳ್ತೀವಿ ನಾವು, ಹೀಗೆ ಅಲ್ವಾ. ಇದನ್ನ ನಾವು ಕಂಬ ಸಾಲು ಅಂತ ಕರಿತೀವಿ. ಉದ್ದ ಇರೋದು ಕಂಬ ಸಾಲು, ಅಡ್ಡ ಇರೋದನ್ನ ಅಡ್ಡ ಸಾಲು ಅಂತ ಕರಿತೀವಿ. ಓಕೆ, ಈ ಕಂಬ ಸಾಲು ಅಡ್ಡ ಸಾಲುಗಳಲ್ಲಿ ಅಂಕಿಗಳನ್ನಾಗ್ಲಿ ಅಥವಾ ಅಕ್ಷರಗಳನ್ನಾಗ್ಲಿ ನಾವು ಜೋಡಿಸಿದ್ರೆ ಅದನ್ನ ಮೆಟ್ರಿಕ್ಸ್ ಅಂತ ಕರೀತಾರೆ. ಸೊ ಈ ಮೆಟ್ರಿಕ್ಸ್ ನಲ್ಲಿ ಈಗ ನೀವು ಓದ್ಕೋಬೇಕು ಅಂತ ಅಂದ್ರೆ, ಸಪೋಸ್ ಡಿ ಅನ್ನ ಓದ್ಬೇಕು ಅಂತ ಅಂದ್ರೆ ಮೊದಲು ಅಡ್ಡ ಸಾಲು ಆಮೇಲೆ ಕಂಬ ಸಾಲು. ಸೊ ಅಡ್ಡ ಸಾಲು ಅಂದ್ರೆ ಸೊನ್ನೆ ಇದೆ, ಕಂಬ ಸಾಲು ಕೂಡ ಸೊನ್ನೆನೇ ಇದೆ, ಸೊನ್ನೆ ಸೊನ್ನೆ ಅಂತ ಇದ್ರ ಕೋಡ್. ಓಕೆ, ಇವಾಗ ಇಲ್ಲಿದೆ ಕೆ, ಈ ಕೆನ ಕೋಡನ್ನ ನೀವು ಓದಬೇಕು ಅಂತ ಅಂದ್ರೆ ಮೊದಲು ಅಡ್ಡ ಸಾಲು ಒಂದು, ಕಂಬ ಸಾಲು ಎರಡು. ಸೊ ಇದ್ರ ಕೋಡ್ ಹೇಗೆ ಓದ್ಬೇಕು ಅಂದ್ರೆ ಒಂದು ಎರಡು ಡೈಗೋನಲಿ ಹೋಗಿ, ವಿಕರ್ಣದ ಮೇಲೆ ಹೋದ್ವಿ ಅಂದ್ರೆ ಹನ್ನೆರಡು. ಸೊ ಇವಾಗ ಈ ಎ ಬೇಕು ಅಂದ್ರೆ ನೋಡಿ ನೇರವಾಗಿ ಒಂದು ಅಡ್ಡ ಸಾಲು ಕಂಬ ಸಾಲು ಮೂರು, ಸೊ 13. ಈಗ ಈ ಡಿ ಅನ್ನ ಓದ್ಬೇಕು ಅಂದ್ರೆ ಮೂರು ಎರಡು 32. ಕೆ ಅನ್ನ ಓದ್ಬೇಕು ಅಂತ ಅಂದ್ರೆ ಅಡ್ಡ ಸಾಲು ನಾಲ್ಕು ಕಂಬ ಸಾಲು ಮೂರು, ಸೊ 43. ಹೀಗೆ ಓದೋದು. ಇನ್ನು ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಪೂರ್ತಿ ಇದು ನೋಡಿದ್ರೆ ನಿಮ್ ಬೋರ್ಡ್ ಮೇಲೆ ಏನೇನ್ ಕಾಣಿಸ್ತಾ ಇದೆಯೋ ಇದೆಲ್ಲವೂ ಕೂಡ ಪ್ರಶ್ನೆನೆ, ಇದು ಎಲ್ಲ ಪ್ರಶ್ನೆಯಲ್ಲೇ ಇರುತ್ತೆ. ಸೊ ಈ ಪ್ರಶ್ನೆಯನ್ನ ಓದಿ, ಕೆಳಗಡೆ ಈ ಇನ್ಫಾರ್ಮೇಶನ್ ಅನ್ನ ಓದಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಈ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ, ಸ್ಟೇಟ್ ದ ಅಪ್ರೋಪ್ರಿಯೇಟ್ ಚಾಯ್ಸ್ ವಿಚ್ ರಿಪ್ರೆಸೆಂಟ್ಸ್ ದ ಕೋಡ್ ಆಫ್ ದ ವರ್ಡ್ ಕೋಲ್ಡ್. ಕೋಲ್ಡ್ ಅನ್ನುವಂತಹ ಪದವನ್ನ ಇದರಲ್ಲಿ ಇರುವಂತಹ ಅಕ್ಷರಗಳು ಹೇಗೆ ಕೋಡ್ ಆಗಿ ಮಾಡ್ತವೆ, ಕೋಲ್ಡ್ ಅನ್ನೋ ಪದವನ್ನ ಹೇಗೆ ಕೋಡಿಂಗ್ ಮಾಡ್ತೀರಾ ಈ ಮೆಟ್ರಿಕ್ಸ್ ಇನ್ಫಾರ್ಮೇಶನ್ ಅನ್ನ ಉಪಯೋಗಿಸ್ಕೊಂಡು ಅಂತ ಪ್ರಶ್ನೆ. ಅದರಲ್ಲಿ ಯಾವುದು ಕರೆಕ್ಟ್ ಕೋಡಿಂಗ್ ಇದೆಯೋ ಅದಕ್ಕೆ ಮಾರ್ಕ್ ಮಾಡಿ ಟಿಕ್ ಮಾಡಿ ಅಂತ. ಸೊ ಈಗ ನಾವು ಅಕ್ಷರಗಳನ್ನ ಓದೋದನ್ನ ಕಲ್ತಿದ್ದೀವಿ. ಈ ಮೆಟ್ರಿಕ್ಸ್ ಅಲ್ಲಿ ನಮ್ಗೆ ಎಲ್ಲಾ ಅಕ್ಷರಗಳನ್ನ ಅಡ್ಡ ಸಾಲು ಕಂಬ ಸಾಲು ಹಾಕೊಂಡು ಓದಕ್ಕೆ ಬರುತ್ತೆ. ಆದ್ರೆ ನಾವೇ ಕೋಲ್ಡ್ ಅನ್ನುವಂತ ಪದ ತಗೊಂಡು ಅಡ್ಡ ಸಾಲು ಕಂಬ ಸಾಲು ಹುಡುಕಿ ಕೋಡಿಂಗ್ ಮಾಡಕ್ಕೆ ಆಗಲ್ಲ, ಯಾಕೆ ಅಂತ ಕೇಳ್ತೀರಾ? ಸಿ ಅನ್ನ ಎಷ್ಟು ಕಡೆ ಉಪಯೋಗಿಸಿದಾರೆ ನೋಡಿ, ಇಲ್ಲಿದೆ
ಇಲ್ಲಿದೆ ಇಲ್ಲಿದೆ ಇಲ್ಲಿದೆ ಇಲ್ಲಿದೆ. ಅದಕ್ಕೆ ನಾವೇ ಅಲ್ಲಿರುವಂತಹ ಮೆಟ್ರಿಕ್ಸ್ ಅನ್ನ ಉಪಯೋಗಿಸ್ಕೊಂಡು ಕೋಡಿಂಗ್ ಅನ್ನ ಮಾಡೋಕೆ ಆಗಲ್ಲ. ಸೊ ಉತ್ತರ ಕಂಡುಹಿಡಿಯೋದು ಹೇಗೆ, ಏನ್ ಮಾಡಿ ಅಂದ್ರೆ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಆ ನಾಲ್ಕು ಆಪ್ಷನ್ಗಳನ್ನ ಜಸ್ಟ್ ವೆರಿಫೈ ಮಾಡಿದ್ರೆ ಸಾಕು ಉತ್ತರ ಬರುತ್ತೆ. ಸೊ ಅದಕ್ಕೆ ಹೇಳಿದ್ದು ಇದು ಅತ್ಯಂತ ಸುಲಭವಾದ ಪ್ರಶ್ನೆ, ಜಸ್ಟ್ ಆನ್ಸರ್ ಅನ್ನ ವೆರಿಫೈ ಮಾಡಿದ್ರೆ ಉತ್ತರ ಬಂದ್ಬಿಡುತ್ತೆ. ಹೇಗೆ ಅಂತ ಒಂದು ನೋಡಿ. ಈಗ ಉದಾಹರಣೆಗೆ ನಾನು ಫಸ್ಟ್ ಆನ್ಸರ್ ಅನ್ನ ವೆರಿಫೈ ಮಾಡ್ತೀನಿ. ಈ ಆನ್ಸರ್ ಅನ್ನ ವೆರಿಫೈ ಮಾಡಬೇಕು ಅಂದ್ರೆ ಫಸ್ಟ್ 4 ಇದೆ. ಸೊ ಡೆಫಿನೆಟ್ ಆಗಿ ಕೋಲ್ಡ್ ಅನ್ನುವಂತಹ CODಯ ಕೋಡ್ಗಳಿವೆಲ್ಲ. ಸೊ CODಡಿ, ಹಾಗಾದ್ರೆ 44 ಡೆಫಿನೆಟ್ ಆಗಿ CNನೇ ರೆಪ್ರೆಸೆಂಟ್ ಮಾಡಬೇಕು. ಸಿ 44ನ ರೆಪ್ರೆಸೆಂಟ್ ಮಾಡುತ್ತಾ ಅಂತ ಮೊದಲು ಒಂದ್ಸಲ ನೋಡ್ಕೊಳ್ಳೋಣ. ಓಕೆ, ಅಡ್ಡಸಾಲು 4, ಕಂಬಸಾಲು 4. CNನ ಹುಡುಕ್ಬೇಡಿ, ಅಡ್ಡಸಾಲು ಕಂಬಸಾಲು 4 ಎಲ್ಲಿ ಜಾಯಿನ್ ಆಗುತ್ತೋ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡೋಣ. ಇಲ್ಲಿ 4 ಅಡ್ಡಸಾಲು ಕಂಬಸಾಲು 4, ನಮ್ಮ ಪಾಯಿಂಟ್ ಇಲ್ಲಿದೆ. ಹಾಗಾದ್ರೆ ಫಸ್ಟ್ ವರ್ಡ್ ಸಿ ಇದೆ. ಸೊ ಸಿ ಇದೆ ಅಂದ ಮೇಲೆ ಇದು ವೆರಿಫೈ ಆಯ್ತು, ಇದು ಆನ್ಸರ್ ಸರಿ ಇದೆ. ನೆಕ್ಸ್ಟ್ ಓ 96 ಅಂದ್ರೆ ಡೆಫಿನೆಟ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಬರುತ್ತೆ 96. ಇಲ್ಲಿ ನಾವು 1, 2, 3, 4 ಬರ್ಕೋಬಾರ್ದು. ಕ್ವಶನ್ ಅಲ್ಲೇನೆ ನಿಮ್ಗೆ 5, 6, 7, 8, 9 ಅಂತ ಕೊಟ್ಟಿರ್ತಾರೆ. ಸೊ ಈ ಮ್ಯಾಟ್ರಿಕ್ಸಿಗೂ ಈ ಮ್ಯಾಟ್ರಿಕ್ಸಿಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತ ಈಗ ನಿಮ್ಗೆ ಗೊತ್ತಾಗಿದೆ. ಸೊ 5, 6, 7, 8, 9 ಈಗ ನಮಗೆ ಕೊಟ್ಟಿರೋದೇನು 96. ಸೊ 96 ಓ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಷ್ಟೇ. 99 ಇಲ್ಲಿದೆ, 6 ಇಲ್ಲಿದೆ, ವೆರಿ ಗುಡ್, ಓ ಇದೆ. ಹಾಗಾದ್ರೆ ಎರಡನೇ ಕೋಡು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಮೂರನೇ ಕೋಡು ಎಲ್, 95. ಸೊ ಇಲ್ಲಿ 9 ಆಮೇಲೆ ಇಲ್ಲಿ 5 ಎಸ್, 95 ಎಲ್ ಇದೆ, ಎಕ್ಸಾಕ್ಟ್ಲಿ ಕೋಡ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಡಿ ನೋಡಿ, ಡಿ ಇಲ್ಲಿದೆ, 92 ಡಿ ಬೇಕು. ಸೊ 92 ಡಿ ಬರೋಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ 9 ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿದೆ, 2 ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿದೆ. ಸೊ 92 ಅನ್ನೋದು ಇರ್ರೆಲೆವೆಂಟ್ ಆಯ್ತು, ಇದು ನಮ್ಮ ಆನ್ಸರ್ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಇವಾಗ ನೆಕ್ಸ್ಟ್ ವೆರಿಫೈ ಮಾಡೋಣ. ಅದೇ ರೀತಿ ಕೋಲ್ಡ್ ಅನ್ನೋ ಪದ, CODಡಿ, ಫೈನ್. ಸಿ ಅಂದ್ರೆ 30, 30 ಆಗುತ್ತಾ, ಸಿ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳೋಣ. 30 ಅಂದ್ರೆ ಇಲ್ಲಿ 3 ಇದೆ, ಇಲ್ಲಿ 0 ಇದೆ, 30. ಸೊ ಇಲ್ಲಿ ಸಿ ಇಲ್ಲ. ಸೊ 30 ಇಲ್ಲ. 66 ಓ ಇದೆಯಾ, ಮೊದ್ಲೇ ಇಲ್ಲ ಅಂದಮೇಲೆ ಅಫ್ಕೋರ್ಸ್ ನಿಮ್ ಮುಂದೆ ಚೆಕ್ ಮಾಡೋದು ಬೇಕಾಗಿಲ್ಲ, ಇದು ಇಲ್ಲ, ಉತ್ತರ ಆಗ್ಲಿಕ್ಕಾಗಲ್ಲ ಇದು. ಹಂಗೆ ನೆಕ್ಸ್ಟ್ ಚೆಕ್ ಮಾಡೋಣ. ನೆಕ್ಸ್ಟ್ ಚೆಕ್ ಮಾಡಕ್ ಹೋದಾಗ CODಡಿ, ಸಿ 31 ಇದೆಯಾ ಅಂತ ನೋಡ್ಕೊಳ್ಳೋಣ. ಸಿ 31 ಇದೆ. ನೆಕ್ಸ್ಟ್ 99 ಓ ಇದೆಯಾ, ಇಲ್ಲಿ 9 ಇಲ್ಲಿ 9. ಸೊ 99 ಅಂದ್ರೆ ಇಲ್ಲಿ ಬರಬೇಕು ಓ, ಇಲ್ಲಿ ಓ ಇಲ್ಲ. ಸೊ ಆದ್ದರಿಂದ 3rd ಕೂಡ ನಮ್ಮ ಆನ್ಸರ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೊನೆಗೆ ಒಂದೇ ಆಪ್ಷನ್ ಉಳಿತು ನಮ್ಮ ಹತ್ರ, ಅದನ್ನು ಕೂಡ ವೆರಿಫೈ ಮಾಡೋಣ. CODಡಿ, ಸಿ ಅಂದ್ರೆ 10. ಓಕೆ, ಸಿ 10 ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. 10 ಇಲ್ಲಿ 10 ಇದೆ, ಫೈನ್, 1 ವೆರಿಫೈ ಆಯ್ತು. ನೆಕ್ಸ್ಟ್ 85, ಇಲ್ಲಿ 8 ಇಲ್ಲಿ 5. ಸೊ 85 ಓ ಇದೆ, ಅಡ್ಡಸಾಲು ಕಂಬಸಾಲು ನೋಡಿ ಟ್ರಯಾಂಗಲ್ ಆಗುತ್ತೆ ಈ ತರ. ಸೊ ಓ ಇದೆ, ಫೈನ್, ಇಟ್ ಈಸ್ ವೆರಿಫೈಡ್. ನೆಕ್ಸ್ಟ್ ಎಲ್, 79, ಇಲ್ಲಿ 7 ಇಲ್ಲಿ 9. ಸೊ 7, 9 ಈ ಮೂಲೆಯಲ್ಲಿ ಎಲ್ ಇದೆ. ಓಕೆ, ಎಲ್ ಕೂಡ ವೆರಿಫೈ ಆಯ್ತು. ನೆಕ್ಸ್ಟ್ 24 ಡಿ ಇದೆಯಾ ನೋಡಬೇಕು, ಇಲ್ಲಿ 2 ಇದೆ, 20, 4 ಇಲ್ಲಿದೆ ಡಿ, ಎಸ್ ಡಿ ಕೂಡ ಇದೆ. ಹಾಗಾದ್ರೆ COD ಕೋಲ್ಡ್ ಅನ್ನೋದು 10,
85 79 24 ಈ ಕೋಡ್ ಅಲ್ಲಿ ಕೋಲ್ಡ್ ಅನ್ನೋ ಪದ ಸರಿಯಾಗಿ ಫಿಟ್ ಆಗಿದೆ. ಆದ್ದರಿಂದ ನಮ್ಮ ಆನ್ಸರು ಡಿ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಇಷ್ಟೊಂದು ಡೀಟೇಲ್ ಆಗಿ ನಾವು ಮಾಡಿದ್ವಿ, ಬಟ್ ಇದು ಪ್ರಾಕ್ಟೀಸ್ 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 ಮಾಡಿದ್ರಿ ಅಂದರೆ ಕ್ವಿಕ್ ಆಗಿ ಚುಟ್ಕಿ ಹೊಡೆಯೋಷ್ಟೊತ್ತಿಗೆ ಆನ್ಸರ್ ಬಂದ್ಬಿಡುತ್ತೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಎರಡು ಮ್ಯಾಟ್ರಿಕ್ಸ್ಗಳನ್ನು ಕೊಟ್ಟಿದ್ದಾರೆ. ಲ್ಯಾಂಪ್ ಅನ್ನೋ ಪದ ಹೇಗೆ ಕೋಡ್ ಆಗುತ್ತೆ ಅಥವಾ ಕೋಡಿಂಗ್ ಯಾವ ರೂಪದಲ್ಲಿ ಇರುತ್ತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಾಲ್ಕು ಆಪ್ಷನ್ಗಳಲ್ಲಿ ಯಾವುದಾಗುತ್ತೋ ಅಂತ ವೆರಿಫೈ ಮಾಡೋಣ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯವನ್ನು ಜ್ಞಾಪಕ ಇಟ್ಕೊಳ್ಳಿ. ಕೋಡಿಂಗ್ಗಳನ್ನು ಕೊಟ್ಟಾಗ ಎರಡೂ ಅಂಕಿಗಳ ಒಂದೊಂದು ಗ್ರೂಪ್ಗೆ ಕಾಮಾ ಹಾಕಿದ್ದಾರೆ ಇಲ್ಲಿ. ಬಟ್ ಕೆಲವು ಸಲ ಕ್ವಶನ್ ಪೇಪರಲ್ಲಿ ಕಾಮಾ ಹಾಕಿರೋದಿಲ್ಲ, ಟೋಟಲಿ 8 ನಂಬರ್ಗಳು ಫೋನ್ ನಂಬರ್ ಥರ ಬರೆದ್ಬಿಟ್ಟಿರ್ತಾರೆ. ಆವಾಗ ನೀವು ಎರಡು ಅಂಕಿಗಳ ಗ್ರೂಪ್ಗಳನ್ನು ನೀವೇ ಮಾಡಿಕೊಂಡು ನಂತರ ಕೋಡಿಂಗ್ ಮಾಡಬೇಕು. ಅದನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಫೈನ್, ನೆಕ್ಸ್ಟ್ ಫಸ್ಟ್ ನಾವು ಮೊದಲೇದನ್ನು ವೆರಿಫೈ ಮಾಡೋಣ. 24. ಸೊ ಎಲ್ ಎ ಎಂ ಪಿ, ಎಲ್ ಅಂದರೆ 24 ಇದೆಯಾ ಅಂತ ನೋಡೋಣ. ಸೊ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಎಲ್ ಇದೆ. ಫೈನ್, ಮೊದಲೇದು ವೆರಿಫೈ ಆಯಿತು. ನೆಕ್ಸ್ಟ್ ಎ ಅಂದರೆ 52, ಇಲ್ಲಿ 5 ಇದೆ. 2 ಈ ಮ್ಯಾಟ್ರಿಕ್ಸಲ್ಲಿ ಬರುತ್ತೆ, ಆಬ್ವಿಯಸ್ಲಿ ಇದು ಮ್ಯಾಚ್ ಆಗಲ್ಲ. ಸೊ ಇದು ನಮ್ಮ ಆನ್ಸರ್ ಆಗಲ್ಲ, ಮುಂದಿನ ವೆರಿಫೈ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಿ ಹೋದ್ವಿ, 44 ಇದೆ. 44ರಲ್ಲಿ ಎಲ್ ಎ ಎಂ ಪಿ, ಸೊ ಎಲ್ ಇರಬೇಕು. ಸೊ 44 ಎಲ್ ಇದೆ, ವೆರಿಫೈ ಆಯಿತು. ನೆಕ್ಸ್ಟ್ 01ನಲ್ಲಿ ಎ ಇರಬೇಕು, 01ನಲ್ಲಿ ಎ ಇದೆ, ಇದು ಕೂಡ ವೆರಿಫೈ ಆಯಿತು. ನೆಕ್ಸ್ಟ್ 30ರಲ್ಲಿ ಎಂ ಇರಬೇಕು, 30 ಎಂ ಇದೆ. ಓಕೆ, ನೆಕ್ಸ್ಟ್ 34ರಲ್ಲಿ ಪಿ ಇರಬೇಕು, 34ರಲ್ಲಿ ಪಿ ಇರಬೇಕಿತ್ತು, ಇಲ್ಲ. ಸೊ ಇದು ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಮೂರನೇ ಆನ್ಸರನ್ನು ವೆರಿಫೈ ಮಾಡೋಣ. ಎಲ್ ಎ ಎಂ ಪಿ, 31ರಲ್ಲಿ ಎಲ್ ಇರಬೇಕು, 31 ಎಲ್ ಇದೆ. 20ರಲ್ಲಿ ಎ ಇರಬೇಕು, 20 20ರಲ್ಲಿ ಎ ಇದೆ, ವೆರಿಫೈ ಆಯಿತು. ನೆಕ್ಸ್ಟ್ 12ರಲ್ಲಿ ಎಂ ಇರಬೇಕು, 12 ನೋಡಿ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 12 ಎಂ ಇದೆ. ನೆಕ್ಸ್ಟ್ 41ರಲ್ಲಿ ಪಿ ಇರಬೇಕು, 4 ಇಲ್ಲಿದೆ, 1 ಇಲ್ಲಿದೆ, ಕರೆಕ್ಟಾಗಿ 41ರಲ್ಲಿ ಪಿ ಇದೆ. ಸೊ ಇದು ವೆರಿಫೈ ಆಯಿತು, ಇದು ನಮ್ಮ ಉತ್ತರ. ಈ ರೀತಿ ಇನ್ನು 4ನೇದನ್ನು ನಾವು ವೆರಿಫೈ ಮಾಡೋದು ಕೂಡ ಬೇಕಾಗಿಲ್ಲ, ಯಾಕೆಂದರೆ 3ರಲ್ಲೇ ನಮಗೆ ಉತ್ತರ ಸಿಕ್ಕೋಯ್ತು. ಇನ್ನೊಂದು ಅತ್ಯಂತ ಸುಲಭವಾದಂತಹ ಕೋಡಿಂಗ್ ಮತ್ತು ಡಿಕೋಡಿಂಗ್ ಲೆಕ್ಕವನ್ನು ನೋಡೋಣ. ಇದು ಲೆಕ್ಕದ ವಿಧವನ್ನು ನೋಡೋಣ. ಇದನ್ನು ಡೆಸಿಫರಿಂಗ್ ಕೋಡಿಂಗ್ ಅಂತ ಕರೀತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಏನು ಅಂದರೆ, ಇಲ್ಲಿ ಪದದ ಹಾಗೆ ಕಾಣುವಂತಹ ಅಕ್ಷರಗಳ ಕಾಂಬಿನೇಷನನ್ನು ನಿರ್ದಿಷ್ಟವಾದ ಪದಗಳಿಗೆ ಬಳಸಿರ್ತಾರೆ. ಈಗ ಉದಾಹರಣೆಗೆ ರನ್ ಅಂದರೆ ಇಂಗ್ಲೀಷಲ್ಲಿ ಓಡು ಅಂತ ಹೇಳ್ತೀವಿ. ಆ ರನ್ ಅನ್ನೋದಕ್ಕೆ ಸುಮ್ಮನೆ ಏನೋ ಒಂದು AXY ಅಂತ ಏನೋ ಒಂದು ಕೋಡ್ ಕೊಟ್ಟಿರ್ತಾರೆ. ಈ ಕೋಡಿಂಗ್ ಕೊಡೋದ್ರಿಂದನೇ ಅಲ್ವಾ ಮೇನ್ ಪದವನ್ನು ನಾವು ಬಚ್ಚಿಡೋದಕ್ಕೆ ಸಾಧ್ಯ. ಸೊ ಕೋಡನ್ನು ಉಪಯೋಗಿಸ್ತೀವಿ, ಮೇನ್ ಕಾನ್ಸೆಪ್ಟನ್ನು ಕೋಡಿಂಗ್ ಮಾಡಿರೋರಿಗೆ ಗೊತ್ತಿರ್ತದೆ, ಬಟ್ ಉಪಯೋಗಿಸೋರಿಗೆ ಗೊತ್ತಿರೋದಿಲ್ಲ. ಹಾಗೆ ಈ ಕೋಡಿಂಗಲ್ಲಿ ಈ ರೀತಿ ಪದಕ್ಕೆ ಒಂದು ಕೋಡನ್ನು ಹಾಕೋದಕ್ಕೆ ಡೆಸಿಫರಿಂಗ್ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ದಿನನಿತ್ಯ ಜೀವನದಲ್ಲೂ ಬಳಸ್ತೀವಿ. ನಿಮಗೆ ತುಂಬ ಫೆಮಿಲಿಯರಿಟಿ ಬರಲಿ ಅನ್ನೋದಕ್ಕೆ ನಾನೊಂದು ಸಿನಿಮಾದ ಒಂದು ಘಟನೆಯನ್ನು ಜ್ಞಾಪಿಸ್ತೀನಿ. ಒಂದು ಮೂವಿ ಬಂತು, ತುಂಬ ಹಳೆ ಮೂವಿ, ಅದರಲ್ಲಿ ಒಂದು ಹಾಡಿತ್ತು ಇಲು ಇಲು ಅಂತ, ILU ಅಂದರೆ ಸುಭಾಷ್ ಗಾಯಿ ಅವರು ಅವರ ಹೆಂಡತಿಗೆ ಐ ಲವ್ ಯು ಅಂತ ಹೇಳಬೇಕಾಗಿತ್ತು. ಮನೇಲಿ ಜನ ಜಾಸ್ತಿ ಇದ್ದರು ಅನ್ನೋದಕ್ಕೆ ಅವ್ರು ಏನು ಮಾಡಿದ್ರು, ಐ ಲವ್ ಯು ಎಲ್ಲರ ಮುಂದೆ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅನ್ನೋದಕ್ಕೆ ILOVEಯಿಂದ ಎಲ್ ತೊಗೊಂಡ್ರು, YOUಯಿಂದ ಯು ತೊಗೊಂಡ್ರು, ILU ಅಂತ ಬರ್ಕೊಂಡು ಇಲು ಅಂತ ಹೇಳಿದ್ರು. ಸೊ ಈ ಇಲು ಅನ್ನೋ ಪದ ಎಷ್ಟು ಫೇಮಸ್ ಆಯಿತು ಅಂದರೆ ಅದ್ರ ಮೇಲೆ ಹಾಡು ಬಂತು, ಒಂದು ಒಳ್ಳೆ ಮೂವಿ ಮಾಡಿದ್ರು, ಮೂವಿ ಕೂಡ ಪಾಪ್ಯುಲರ್ ಆಯಿತು. ಸೊ ಈ ರೀತಿ ಇಲ್ಲಿ ಇಲು ಅನ್ನೋದು ಇಟ್ ಈಸ್ ನಥಿಂಗ್ ಬಟ್ ಎ ಕೋಡ್ ಫಾರ್ ಐ ಲವ್ ಯು. ಸೊ ಈ ರೀತಿ ಪ್ರತಿಯೊಂದು
ವಾಕ್ಯಕ್ಕೂ ಪ್ರತಿಯೊಂದು ಪದಕ್ಕೂ ನಮಗೆ ಬೇಕಾದಾಗೆ ಕೋಡ್ ಮಾಡಬಹುದು. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕೋಡಿಂಗ್ ಮಾಡಿದಾಗ ಸ್ವಲ್ಪ ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ, ಬಟ್ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಲೆಕ್ಕ ಮಾಡೋದು ತುಂಬ ಸುಲಭ ಆಗುತ್ತೆ. ಸೊ ಇಲ್ಲಿ ಒಂದು ಲೆಕ್ಕ ಬರ್ಕೊಂಡಿದ್ದೀನಿ. ಇನ್ ಸರ್ಟೇನ್ ಕೋಡ್ ರೆಮ್ ಟರ್ ಡಿಮಿ ವಿ, ಇದನ್ನು ನೀವು ಅರ್ಥಪೂರ್ಣವಾಗಿ ಓದೋ ಅವಶ್ಯಕತೆ ಇಲ್ಲ. ಆರ್ ಇ ಎಮ್ ಟಿ ಯು ಆರ್ ಡಿ ಐ ಎಮ್ ಐ ಡಬ್ಲ್ಯೂ ಡಬಲ್ ಇ ಅಂತ ಓದ್ಕೊಂಡ್ರು ಸಾಕು. ಮೀನ್ಸ್ ಮೈ ಪೆನ್ಸಿಲ್ ವಾಸ್ ಸ್ಟೋಲನ್. ಎಸ್ ಒ ಜೆಡ್ ಆರ್ ಇ ಎಮ್ ಎಲ್ ಇ ಜಿ ಎಚ್ ಎನ್ ಇ ಆರ್ ಸೋಜ್ ರೆಮ್ ಲೆಗ್ ನೆರ್ ಮೀನ್ಸ್ ಯೋರ್ ಪೆನ್ಸಿಲ್ ಈಸ್ ಹಿಯರ್. ರೆಮ್ ಝೆಡ್ ಟರ್ ಲೆಗ್ ಮೀನ್ಸ್ ಬ್ಲೂ ಪೆನ್ಸಿಲ್ ವಾಸ್ ಹಿಯರ್. ಡಿಮಿ ರೆಮ್ ಟರ್ ಸೋಜ್ ಮೀನ್ಸ್ ಯೋರ್ ಪೆನ್ಸಿಲ್ ವಾಸ್ ಸ್ಟೋಲನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕೋಡ್ ಫಾರ್ ದ ವರ್ಡ್ ಹಿಯರ್? ಮೊದಲೇ ದುಟ್ಟರ್, ಸೆಕೆಂಡ್ ಒನ್ ನೆರ್, ಥರ್ಡ್ ಒನ್ ಡಿಮಿ, ಫೋರ್ತ್ ಒನ್ ಲೆಗ್. ಸೊ ಈ ರೀತಿ ಇದ್ದಾಗ ಈ ಲೆಕ್ಕವನ್ನು ಹೇಗೆ ಮಾಡ್ತೀರಿ, ಇಲ್ಲಿ ಹಿಯರ್ ಅನ್ನೋದಕ್ಕೆ ಯಾವ ಕೋಡನ್ನು ಬಳಸ್ತೀರಿ ಅಂತ. ಸೊ ಲೆಕ್ಕವನ್ನು ಮಾಡೋದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದರೆ ರೆಮ್ ಟರ್ ಡಿಮಿ ವಿ ಅಂದಾಗ ಇದನ್ನು ನಾವು ಆಡು ಭಾಷೆಯಲ್ಲಿ ಮೈ ಪೆನ್ಸಿಲ್ ವಾಸ್ ಸ್ಟೋಲನ್ ಅಂತ ಹೇಳ್ತೀವಿ ಅನ್ನೋದನ್ನು ಅವರೇ ಕೊಟ್ಟಿದ್ದಾರೆ. ಈ ರೀತಿ ನಾಲ್ಕು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ನಾನಿಲ್ಲಿ ಒಂದು ವಾಕ್ಯವನ್ನು ಬರೆದು ತೋರಿಸಿದ್ದೀನಿ ನಿಮಗೆ. ಈ ವಾಕ್ಯದಲ್ಲಿ ವಿಶೇಷತೆ ಏನು ಅಂದರೆ ರೆಮ್ ಅಂದರೆ ಮೈ ಅಲ್ಲ, ಟರ್ ಅಂದರೆ ಪೆನ್ಸಿಲ್ ಅಲ್ಲ, ಡೆಮಿ ಅಂದರೆ ವಾಸ್ ಅಲ್ಲ, ವಿ ಅಂದರೆ ಸ್ಟೋಲನ್ ಅಲ್ಲ. ಈ ಪದಕ್ಕೆ ಪದ ಮ್ಯಾಚ್ ಮಾಡಬೇಕು ಅಂತ ಅಂದರೆ ಇನ್ನೊಂದು ಸಣ್ಣ ಕ್ಲೂ ಕೊಟ್ಟಿದ್ದಾರೆ. ನಾಲ್ಕು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ನೀವು ನಾಲ್ಕು ವಾಕ್ಯಗಳನ್ನು ಹೋಲಿಸಿ ಯಾವುದೋ ಒಂದು ನಿರ್ಧಾರಕ್ಕೆ ಬಂದು ನಿಮಗೆ ಬೇಕಾಗಿರುವಂತಹ ಪದವನ್ನು ಹುಡುಕೊಳ್ಳ್ರಿ ಅಂತ. ಇಲ್ಲಾಂದರೆ ನೇರವಾಗಿ ಅವ್ರು ಏನು ಹಿಯರ್ ಕೇಳಿದ್ದಾರೆ, ಇದರಲ್ಲಿ ಹಿಯರ್ ಇತ್ತು ಅಂದರೆ ಯಾವ ವಾಕ್ಯದಲ್ಲಿ ಹಿಯರ್ ಇದೆಯೋ ಅದ್ರ ಪಕ್ಕದ್ದು ಕನ್ನಡ ವರ್ಡನ್ನು ತೆಗೆದು, ಕನ್ನಡ ವರ್ಡ್ ಅಲ್ಲ ಇಂಗ್ಲೀಷ್ ವರ್ಡನ್ನು ತೆಗೆದು ಬರೆದು ಬಿಡ್ತಿದ್ವಿ. ಇವಾಗ ಉದಾಹರಣೆಗೆ ಬ್ಲೂ ಪೆನ್ಸಿಲ್ ವಾಸ್ ಹಿಯರ್, ಸೊ ಡೆಮಿ ರೆಮ್ ಟರ್ ಸೋಜ್ ಅಂದರೆ ಹಿಯರ್ ಅಂದರೆ ಸೋಜ್ ಅಂತ ಮ್ಯಾಚ್ ಮಾಡಿ ಬರೆದು ಬಿಡ್ತಿದ್ವಿ. ಅದು ಹಾಗಲ್ಲ, ನಾಲ್ಕು ವಾಕ್ಯಗಳನ್ನು ತಗೊಂಡು ನಾಲ್ಕು ವಾಕ್ಯಗಳಲ್ಲಿ ಯಾವುದೋ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ಅವರು ಕೇಳಿರುವಂತಹ ಹಿಯರ್ ಅನ್ನೋ ಒಂದು ಪದದ ಅರ್ಥವನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಡೆಸಿಫರಿಂಗ್ ಮೆಸೇಜ್ ಅಥವಾ ಡೆಸಿಫರಿಂಗ್ ಕೋಡ್ ಮೆಸೇಜ್ ಅಂತ ಹೇಳ್ತೀವಿ. ಈ ಬೋರ್ಡಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಬರೀ ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಕ್ಲೀನಾಗಿ ಪ್ರಶ್ನೆಯನ್ನು ತೆಗೆದು ನಾಲ್ಕು ವಾಕ್ಯಗಳನ್ನು ಬರ್ಕೊಂಡು ಆ ನಾಲ್ಕು ವಾಕ್ಯಗಳನ್ನು ಹೋಲಿಕೆ ಮಾಡಿ ಟ್ರಿಕ್ ಯೂಸ್ ಮಾಡಿ ಆನ್ಸರ್ ಕಂಡುಹಿಡಿಯೋದನ್ನು ಹೇಳ್ಕೊಡ್ತೀನಿ. ಈಗ ಒಂದೊಂದು ವಾಕ್ಯವನ್ನು ಹೋಲಿಕೆ ಮಾಡೋಕ್ಕೂ ಮುಂಚೆ ನಮಗೆ ಬೇಕಾಗಿರುವಂಥ ಪದ ಎಲ್ಲಿದೆ ಅನ್ನೋದನ್ನು ಮೊದಲು ನೋಡೋಣ. ಸೊ ನಮಗೆ ಬೇಕಾಗಿರುವಂಥ ಪದ ಕೇಳಿರುವಂಥ ಪ್ರಶ್ನೆಯಲ್ಲಿರುವಂಥದ್ದು ಹಿಯರ್, ಎಚ್ ಇ ಆರ್ ಇ. ಸೊ ಎಚ್ ಇ ಆರ್ ಇ ಅನ್ನೋದು ಈ ನಾಲ್ಕು ವಾಕ್ಯಗಳಲ್ಲಿ ಎಲ್ಲಿದೆ ಅನ್ನೋದನ್ನು ಮೊದಲು ಟಾರ್ಗೆಟ್ ಮಾಡೋಣ. ಸೊ ಇಲ್ಲಿದೆ ಹಿಯರ್ ಆ್ಯಂಡ್ ಹಿಯರ್. ಸೊ ಹಿಯರ್ ಆ್ಯಂಡ್ ಹಿಯರ್ ಈ ಎರಡು ವಾಕ್ಯದಲ್ಲಿದೆ ಅನ್ನೋದಾದರೆ ನಾವು ಇದೇ ವಾಕ್ಯಗಳಲ್ಲಿ ಕ್ಲೂವನ್ನು ಹುಡುಕಬೇಕು, ಹಿಂಟನ್ನು ಹುಡುಕಬೇಕು. ಫೈನ್, ಸೊ ಮೊದಲು ಈ ಎರಡೂ ವಾಕ್ಯಗಳಲ್ಲಿ ಕಾಮನ್ ಇರುವಂಥ ಪದಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ರೆಮ್ ರೆಮ್ ಓಕೆ ಕಾಮನ್. ಸೊ ಇವೆರಡೂ ಒಂದೇ ಥರ ಇದ್ದಾವೆ. ಇದನ್ನು ಬಿಟ್ಟು ಇನ್ಯಾವುದಾದ್ರೂ ವರ್ಡ್ ಸೇಮ್ ಇದೆಯಾ ಅಂತ ನೋಡೋಣ. ಲೆಗ್ ಲೆಗ್ ನೋಡಿ, ಲೆಗ್ ಲೆಗ್, ಓಹೋ ಎರಡು ಪದಗಳಾದವು, ಕನ್ಫ್ಯೂಸ್ ಆಗ್ತಾವಲ್ವಾ, ಏನು ಮಾಡೋದು? ಸೊ ಇದಕ್ಕೆ ಒಂದು ಅಂತ ಹೆಸರು ಕೊಡೋಣ, ಇದಕ್ಕೆ ಎರಡು ಅಂತ ಹೆಸರು ಕೊಡೋಣ. ಸೊ ನಮಗೆ ಇಲ್ಲಿ ಹಿಯರ್ ಅಂತ ಇಲ್ಲೂ ಎರಡು ವರ್ಡ್ ಇದ್ದಾವೆ, ಅದೇ ರೀತಿ ಪೆನ್ಸಿಲ್ ಅಂತ ಕೂಡ ವರ್ಡ್ ಇದೆ, ಎರಡು ವರ್ಡ್ ಇದ್ದಾವೆ. ಸೊ ಆಲ್ಮೋಸ್ಟ್ ಕಂಡು ಹಿಡಿದು ಬಿಟ್ಟಿದ್ದೀವಿ, ಬಟ್ ಯಾವುದು ಹಿಯರಿಗೆ ಮ್ಯಾಚ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ಲೆಗ್ ಅನ್ನು ತಗೊಂಡೆ, ಹಿಯರಿಗೆ ಲೆಗ್ ಅಂತ ತಗೊಂಡೆ ಅಂದರೆ ಪೆನ್ಸಿಲ್ಗೆ ರೆಮ್ ಆಗುತ್ತೆ, ಇದು ಜಸ್ಟ್ ಮ್ಯಾಚಿಂಗ್ ಆಗುತ್ತೆ, ಎಕ್ಸಾಕ್ಟ್ ಆನ್ಸರ್ ಆಗೋದಿಲ್ಲ. ಸೊ ನಮ್ಗೆ ಎಕ್ಸಾಕ್ಟ್ ಆನ್ಸರ್ ಬೇಕು ಅಂದರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಬೇರೆ ಆ್ಯಂಗಲಿಂದ ಟ್ರೈ ಮಾಡೋಣ. ಅದೇನು ಅಂದರೆ ಮತ್ತೆ ಬೇರೆ ಈಕ್ವೇಶನ್ಗಳ ಜೊತೆಗೆ ಈ ಈಕ್ವೇಶನ್ಗಳನ್ನು ಹೋಲಿಸಿ ನೋಡೋಣ,
ಅಥವಾ ಬೇರೆ ಇಕ್ವೇಶನ್ ಗಳಲ್ಲಿ ಕಾಮನ್ ವರ್ಡ್ ಇದಾವ ಅನ್ನೋದನ್ನ ನೋಡೋಣ. ಓಕೆ, ಈಗ ರೆಮ್ 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 ನೋಡಿ, ರೆಮ್ ಅನ್ನೋ ವರ್ಡ್ ನಾಲ್ಕು ಇಕ್ವೇಶನ್ ಅಲ್ಲೂ ನಮಗ್ ಕಾಣಿಸ್ತಾ ಇದೆ. ಓಕೆ, ಇಲ್ಲೂ ರೆಮ್ ಇದೆ, ರೆಮ್ ಒನ್, ಸೊ ಮೂರಲ್ವಾ, 1, 2, 3 ಆಗಿದೆ, ಇದಕ್ಕೆ ಮೂರು ಅಂತ ಹೆಸರು ಕೊಡೋಣ. ಇಲ್ಲೂ ರೆಮ್ ಇದೆ, ಎರಡನೇ ವಾಕ್ಯದಲ್ಲಿ ಇಲ್ಲಿದೆ ಮೂರು, ಈ ವಾಕ್ಯದಲ್ಲಿ ಇಲ್ಲಿದೆ, ಫಸ್ಟ್ ವಾಕ್ಯದಲ್ಲಿ ಸ್ಟಾರ್ಟಿಂಗ್ ಇದೆ. ಇದರ ಅರ್ಥ ಏನು ಅಂದರೆ ನಾಲ್ಕು ವಾಕ್ಯಗಳಲ್ಲಿ ಒಂದು ಪದ ಇದೆ, ಅದು ಕಾಮನ್ ಇದೆ ಅಂತ. ಸೊ ನಾಲ್ಕು ವಾಕ್ಯಗಳಲ್ಲಿರುವಂಥ ಪದ ಯಾವುದಪ್ಪ ಅಂತ ಬಲಗಡೆ ರೆಫರ್ ಮಾಡಿದ್ರೆ ಕ್ಲೀನಾಗಿ ನಿಮಗೆ ಕಾಣಿಸ್ತಾ ಇದೆ, ಪೆನ್ಸಿಲ್ 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 ಪೆನ್ಸಿಲ್. ಹಾಗಾದರೆ ನಾಲ್ಕು ವಾಕ್ಯಗಳಲ್ಲಿ ನಮ್ಗೆ ಈ ಕಡೆ ರೆಮ್ ಅನ್ನುವಂಥ ಪದ ಸಿಕ್ತು, ಬಲಗಡೆ ನಮಗೆ ನಾಲ್ಕು ವಾಕ್ಯಗಳಲ್ಲಿ ಪೆನ್ಸಿಲ್ ಅನ್ನುವಂಥ ಪದ ಸಿಕ್ತು. ಸೊ ಇಷ್ಟು ಗಟ್ಟಿ ಮಾಡ್ಕೋಬೇಕು, ಪೆನ್ಸಿಲ್ ಅಂದರೆ ರೆಮ್. ಸೊ ಈ ಎರಡು ವಾಕ್ಯಗಳಿಗೆ ಪುನಃ ಬರೋಣ. ಪೆನ್ಸಿಲನ್ನು ರೆಮ್ ಅಂತ ನಾವು ಜೋಡಿಸ್ಕೊಳ್ಳೋದಾದರೆ ಎಲ್ ಇ ಜಿ ಎಚ್ ಲೆಗ್ ಅನ್ನೋದು ಡೆಫಿನೆಟ್ ಆಗಿ ಹಿಯರ್ ಜೊತೆ ಮ್ಯಾಚ್ ಆಗುತ್ತೆ. ನೋಡಿ, ಲೆಗ್ ಅನ್ನೋದು ಹಿಯರ್ ಜೊತೆ ಮ್ಯಾಚ್ ಆಗುತ್ತೆ, ಯಾಕೆಂದ್ರೆ ಎರಡೇ ವರ್ಡ್ ಆ ಥರ ಕಾಮನ್ ಇದ್ದಾವೆ. ಆದ್ದರಿಂದ ಲೆಗ್ ಅನ್ನೋದು ನಮ್ಮ ಉತ್ತರ ಆಗುತ್ತೆ, ಯಾಕೆಂದ್ರೆ ಹಿಯರ್ ಅನ್ನುವಂಥ ಪದದ ಅರ್ಥವನ್ನ ಕೋಡಲ್ಲಿ ಕೇಳಿದ್ದಾರೆ. ಸೊ ಅದು ನಾಲ್ಕನೆಯ ಆನ್ಸರ್ ಆಗಿರೋದ್ರಿಂದ ಉತ್ತರ ನಮಗೆ ಲೆಗ್ ಅಂತ ಬರುತ್ತೆ. ಇದೇ ಹೆಡ್ಡಿಂಗ್ ಅಲ್ಲಿ ಇನ್ನೊಂದು ವಿಧವಾದ ಲೆಕ್ಕವನ್ನ ನೋಡೋಣ. ಈ ಲೆಕ್ಕ ತುಂಬಾ ವಿಶೇಷವಾಗಿದೆ. ಇಫ್ ಟ್ರೇನ್ ಈಸ್ ಕಾಲ್ಡ್ ಬಸ್, ಟ್ರೇನ್ ಅನ್ನ ಬಸ್ ಅಂತ ಕರೆದ್ರೆ ಬಸ್ ಈಸ್ ಕಾಲ್ಡ್ ಟ್ರ್ಯಾಕ್ಟರ್, ಬಸ್ ಅನ್ನ ಟ್ರ್ಯಾಕ್ಟರ್ ಅಂತ ಕರೀತಾರೆ. ಟ್ರ್ಯಾಕ್ಟರ್ ಈಸ್ ಕಾಲ್ಡ್ ಕಾರ್, ಟ್ರ್ಯಾಕ್ಟರ್ ಅನ್ನ ಕಾರ್ ಅಂತ ಕರೆದ್ವಿ ಅಂದ್ರೆ ಕಾರ್ ಅನ್ನ ಸ್ಕೂಟರ್ ಅಂತ ಕರೀತಾರೆ. ಸ್ಕೂಟರ್ ಅನ್ನ ಬೈಸಿಕಲ್ ಅಂತ ಕರೆದ್ರೆ ಬೈಸಿಕಲ್ ಅನ್ನ ಮೊಪೆಡ್ ಅಂತ ಕರೀತಾರೆ. ಹಾಗಾದ್ರೆ ವಿಚ್ ಈಸ್ ಯೂಸ್ ಟು ಪ್ಲೋ ದ ಫೀಲ್ಡ್, ಹೊಲವನ್ನು ಉಳುವುದು ಯಾವುದು ಅಂತ ಕೇಳ್ತಾರೆ. ಹೊಲವನ್ನು ಉಳುವುದು ಯಾವುದು ಅಂತ ಕೇಳೋದಿಕ್ಕೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಬೇಕೇ ಆಗಿಲ್ಲ ನಮ್ಗೆ, ಟ್ರ್ಯಾಕ್ಟರ್ ಅಂತ ನೇರವಾಗಿ ಹೇಳ್ಬಿಡ್ಬೋದು. ಬಟ್ ಟ್ರ್ಯಾಕ್ಟರಿಗೆ ಏನು ಕೋಡ್ ಯೂಸ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಇದಕ್ಕೆ ನೇರವಾದಂತ ಉತ್ತರ ಪ್ಲೋ ದ ಫ್ಲೋ ಆಫ್ ಫೀಲ್ಡ್ ಅಂದಾಗ ಫ್ಲೋ ಮಾಡೋದು ಯಾವುದು ಅಂದ್ರೆ ಇಲ್ಲಿ ನಮ್ಗೆ ಟ್ರ್ಯಾಕ್ಟರ್ ಅನ್ನೋದು ಗೊತ್ತು. ಬಟ್ ಟ್ರ್ಯಾಕ್ಟರ್ ಯಾವುದೇ ಕಾರಣಕ್ಕೂ ಆನ್ಸರ್ ಆಗಲ್ಲ. ಟ್ರ್ಯಾಕ್ಟರ್ ಅನ್ನ ನಾವ್ ಏನಂತ ಕೋಡ್ ಮಾಡಿದೀವಿ ಅನ್ನೋದು ನೋಡ್ಬೇಕು. ಬಸ್ ಈಸ್ ಕಾಲ್ಡ್ ಟ್ರ್ಯಾಕ್ಟರ್, ಟ್ರ್ಯಾಕ್ಟರ್ ಈಸ್ ಕಾಲ್ಡ್ ಕಾರ್. ಸೊ ನಮ್ಮ ಆನ್ಸರ್ ಇಲ್ಲಿ ಸಿಕ್ಕಾಕೊಂಡಿದೆ. ಸೊ ಟ್ರ್ಯಾಕ್ಟರ್ ಈಸ್ ಕಾಲ್ಡ್ ಕಾರ್. ಸೊ ನಮ್ಮ ಆನ್ಸರ್ ಏನು ಅಂದ್ರೆ ಕಾರ್. ಸ್ನೇಹಿತರೆ, ಲೆಕ್ಕಗಳು ಹೇಗಿರ್ತವೆ ಅಂತ ನಿಮಗೆ ತೋರಿಸೋದಿಕ್ಕೆ ನಾನು ಒಂದೊಂದೇ ಸ್ಯಾಂಪಲ್ ಲೆಕ್ಕಗಳನ್ನು ಮಾಡಿದ್ದೀನಿ, ಜೊತೆಗೆ ಕಾನ್ಸೆಪ್ಟನ್ನು ನಾನು ಕ್ಲೀನಾಗಿ ನಿಮಗೆ ವಿವರಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರ ಹೊರತಾಗಿಯೂ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದಾದ್ರೂ ಭಾಷೆಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲೆಕ್ಕವನ್ನು ಟೈಪ್ ಮಾಡಿ, ನಾನು ಖಂಡಿತ ಅದರ ಮೇಲೆ ವಿಡಿಯೋ ಮಾಡ್ತೀನಿ. ಅಥವಾ ನಿಮಗೆ ನಿಮ್ಮ ನಂಬರ್ ಕೊಟ್ಟರೆ ನಾನು ನಿಮಗೆ ಕಾಲ್ ಮಾಡಿ ಆನ್ಸರನ್ನು ಅಥವಾ ಪರಿಹಾರವನ್ನು ನಾನು ಹೇಳ್ತೀನಿ. ಸೊ ಈ ಎಲ್ಲದಕ್ಕೂ ಮಿಗಿಲಾಗಿ ಒಂದು ಸ್ಮಾಲ್ ಟ್ರಿಕ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಕಾಂಪಿಟಿಟಿವ್ ಎಕ್ಸಾಮಲ್ಲಿ ನೀವು ಪಾಸ್ ಆಗಬೇಕು, ಕಾಂಪಿಟಿಟಿವ್ ಎಕ್ಸಾಮಲ್ಲಿ ಪಾಸ್ ಆಗಿ ಕೆಲಸ ಹಿಡಿಬೇಕು ಅಂತ ಅನ್ನೋದಾದರೆ ಒಂದು ಟ್ರಿಕ್ ವರ್ಕ್ ಆಗುತ್ತೆ. ದ್ಯಾಟ್ ಈಸ್ ಓನ್ಲಿ ಪ್ರಾಕ್ಟೀಸ್. ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಹೆಚ್ಚು ಹೆಚ್ಚು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ, ಕಾನ್ಸೆಪ್ಟನ್ನು ಗಟ್ಟಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆತ್ಮವಿಶ್ವಾಸ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ವಿಡಿಯೋನ ತಕ್ಷಣ ನೋಡೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.